ರೈತರು ತಮ್ಮ ಜಮೀನಿನಲ್ಲಿ ಬೆಳೆದ ಉತ್ತಮ ಬೆಳೆಗಳಿಗೆ ಯಾರ್ದೂ ದೃಷ್ಟಿ ಬೀಳಬಾರ್ದೆಂದು ಬೆದರುಗೊಂಬೆ ತಯಾರಿಸಿ ನಿಲ್ಲಿಸ್ತಾರೆ. ಮತ್ತೆ ಏನೆಲ್ಲ ಕಸರತ್ತು ನಡೆಸಿ ತಮ್ಮ ಬೆಳೆಗಳನ್ನು ರಕ್ಷಿಸುವ ಕೆಲಸ ಮಾಡ್ತಾರೆ. ಆದರೆ ತಾನು ಬೆಳೆದ ಉತ್ತಮ ಬೆಳೆಗಳು ಒಣಗ್ತಾ ಇರೋದನ್ನು ಗಮನಿಸಿ ಮಮಟಗೇರಿ ರೈತನೊಬ್ಬ ತನ್ನ ಬೆಳೆಗೆ ಜನರ ದೃಷ್ಟಿ ಬೀಳಬಾರದೆಂದು ಸಿನಿ ತಾರೆಯರ ಭಾವಚಿತ್ರಗಳ ಕಟೌಟನ್ನು ನಿಲ್ಲಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಮಮಟಗೇರಿ ಗ್ರಾಮದ ರೈತ ಮಹಾಂತೇಶ ತಿಮ್ಮನಾಯ್ಕರ್ ತಮ್ಮ 2 ಎಕರೆ ಜಮೀನಿನಲ್ಲಿ ಬದನೆಕಾಯಿ ಮೆಣಸಿನಕಾಯಿ ಸೇರಿದಂತೆ ಹಲವು ಬೆಳೆಗಳನ್ನು ಬೆಳೆದಿದ್ದಾರೆ. ಉತ್ತಮ ಬೆಳೆಗೆ ಸಿಡಿ ರೋಗ ಬಂದು ನಾಟಿ ಮಾಡಿದ ಗಿಡಗಳು ಒಂದೊಂದಾಗಿ ಒಣಗ್ತಾ ಇದ್ವಂತೆ. ತಮ್ಮ ಬೆಳೆಗೆ ಜನರ ದೃಷ್ಟಿ ಬೀಳುತ್ತದೆ ಎಂದರಿತ ರೈತ ಬೆಳೆಗಳ ಮಧ್ಯೆ ನಟಿಯರ ಫ್ಲೆಕ್ಸ್ ಪ್ರಯೋಗಿಸಿದ್ದಾರಂತೆ. ಕನ್ನಡದ ಖ್ಯಾತ ಸಿನಿಮಾ ನಟಿಯರಾದ ಅಮೂಲ್ಯ, ರಚಿತಾ ರಾಮ್ ಹಾಗೂ ರಾಧಿಕಾ ಪಂಡಿತ್ ಅವರ ಭಾವಚಿತ್ರಗಳನ್ನು ತಮ್ಮ ಜಮೀನಿನಲ್ಲಿ ನಿಲ್ಲಿಸಿದ್ದಾರೆ. ಹೆದ್ದಾರಿಯ ಮೇಲೆ ಸಂಚರಿಸುವ ಜನ ಹೀಗೇಕೆ ಚಿತ್ರನಟಿಯರ ಭಾವಚಿತ್ರ ಅಂಟಿಸಿದ್ದಾರೆಂದು ಅಚ್ಚರಿಗೊಳ್ತಾ ಇದ್ದಾರೆ. ಹಾಗೆ ಸ್ವಲ್ಪ ಹೊತ್ತು ನಿಂತು ಮುಂದೆ ಸಾಕ್ತಾ ಇದ್ದಾರೆ. ಹುಬ್ಬಳ್ಳಿ ಸೊಲ್ಲಾಪುರ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಜಮೀನು ಇರುವುದರಿಂದ ಮೇಲಿಂದ ಮೇಲೆ ಜನರ ದೃಷ್ಟಿ ಬೆಳೆಯ ಮೇಲೆ ಬೀಳ್ತಾ ಇತ್ತು. ಈಗ ಜನರ ದೃಷ್ಟಿ ನೇರವಾಗಿ ಅಮೂಲ್ಯ, ರಾಧಿಕಾ, ರಚಿತಾ ರಾಮ್ ಅವರ ಚಿತ್ರದ ಕಡೆ ಹೋಗ್ತಾ ಇದ್ದು ನಮ್ಮ ಬೆಳೆಗೆ ರಕ್ಷಣೆ ಸಿಕ್ಕಂತಾಗಿದೆ. ಸದ್ಯ ಉತ್ತಮ ಲಾಭದ ಜೊತೆಗೆ ಇಳುವರಿ ಸಹ ಕೊಡ್ತಾ ಇದ್ದಾರೆ ಎನ್ನುತ್ತಾರೆ ರೈತ ಮಹಾಂತೇಶ. ರೈತರು ತಮ್ಮ ಬೆಳೆ ರಕ್ಷಣೆಗಾಗಿ ಬೇರೆ ಬೇರೆ ಪ್ರಯೋಗ ಮಾಡಿ ತಮ್ಮ ಬೆಳೆಗಳನ್ನು ರಕ್ಷಿಸಿದ್ರೆ ಇತ ಮಮಟಗೇರಿ ಗ್ರಾಮದ ಮಹಾಂತೇಶ ಸಿನಿಮಾ ತಾರೆಯರಿಗೆ ಮೊರೆ ಹೋಗಿದ್ದು ನಿಜಕ್ಕೂ ಅಚ್ಚರಿ ತರುವಂಥದ್ದು. ಸರ್, ಮೊದಲೇಕೆ ಇದನ್ನು ಈಗ ಹಚ್ಚಿದ ಮ್ಯಾಗ ನೆದರಾಗತ್ತೆ ಅಂತೇಳಿ ಬೆದರ್ಗೊಂಬೆ ಅಂತೇಳಿ ಒಂದು ಗಡಿಗೆ ಹಾಕ್ಯಾಸ ಮನುಷ್ಯನ ಆಕಾರ ಮಾಡಿಕ್ಯಾಸ ನಿಲ್ಲಿಸಿದ್ವಿ ರೀ. ಆದರೂ ಅದನ್ನು ಜನ ನೋಡಲಿಲ್ಲ, ಎಲ್ಲರೂ ದೃಷ್ಟಿ ಬದನೆ ಗಿಡದ ಮೇಲೇ ಬಿತ್ತು. ಭಾಳ ಚಂದೈತಿ ಚಂದೈತಿ, ಭಾಳ ಹೊಂಡತಿ, ನೀನು ಹರಿಯೋಕ್ಕಾಗಲ್ಲ, ಹಂಗೆ ಮಾಡಲ್ಲ ಅಂತ ಹೇಳಕತ್ತರು. ಹಂಗಾಗಿ ಆ ಗಿಡಕ್ಕೆ ಜನರ ದೃಷ್ಟಿ ಬಿದ್ದು ಅದು ಗಿಡ ಸಿಡಿ ಹಾಕೈತಿ. ಸಿಡಿ ಹಾಕತ್ತಲೇ ಏನು ಮಾಡಬೇಕಪ್ಪ ಅಂತೇಳಿ ವಿಚಾರ ಮಾಡ್ಕೊಂತ ನಿಂತೀವಿ. ಈಗ ಮಾಡುತ್ತಲೇ ಒಮ್ಮೆ ನಮ್ಗೆ ವಿಚಾರ ಇದು ಹೊಳಿತು, 10 ಗಿಡದಲ್ಲೇ ಒಂದೊಂದು ಗಿಡ ಒಣಗಕತ್ತಿ ಬಿಡ್ತಿ. ಅದು ಒಣಗತ್ತಲೆ ನಾವು ಕುತ್ಕೊಂಡಂಗೆ ವಿಚಾರ ಮಾಡಿದ್ವಿ, ಇದನ್ನು ಹಾಕಿದ್ರೆ ಹೆಂಗೆ ಆಕತ್ತಿ, ಎಷ್ಟು ಜನರದ್ರ ಆಕರ್ಷಣೆ ಬದನೆ ಗಿಡದ ಬದಲಿ ಅದ್ರ ಮ್ಯಾಗೆ ಹೊಕತ್ತಲ್ಲ ಅಂತೇಳಿ ಬಾಗಲಕೋಟೆಗೆ ಹೋಗಿ ಬ್ಯಾನರ್ ಮಾಡಿಸ್ಕೊಂಬಂದು ಇವ್ನು ಕಟ್ಟಿದ್ವಿ. ಕಟ್ಟಿದ ಮ್ಯಾಗ ಏನು ಮಾಡ್ರಿ, ಬದನೆ ಗಿಡ ನೋಡುವಲ್ರಿ, ಈಗ ಬರೀ ಫೋಟೋನ ನೋಡಕತ್ತಾರೆ ಈಗ ಎಲ್ಲರೂ. ಎಲ್ಲರೂ ಫೋಟೋ ನೋಡಿಕೊಂಡು ಎಲ್ಲರೂ ಬರೀ ಫೋನ್ ಹಚ್ಚಿ ಹಚ್ಚಿ ಹುಡುಗಿಯನ್ನ ಬರೀತೆ ಇಟ್ಟೆಲ್ಲ, ಹುಡುಗಿಯನ್ನ ಬರೀಟೆಲ್ಲ ಅಂತೇಳಿ ನಕಲಿ ಮಾಡಕತ್ತ. ಹಿಂಗಾಗಿ ನಮ್ಮ ಬದನೆ ಗಿಡ ನೋಡುವಲ್ರಿ, ಈಗ ಬರೀ ಬ್ಯಾನರ್ ನೋಡಿ ಆ ಹುಡುಗಿಯ ಚಿತ್ರನ ನೋಡಕತ್ತಾರೆ, ಹೀರೋಯಿನ್ಗಳ ಚಿತ್ರಗಳ. ಅದನ್ನ ನೋಡಕತ್ತಮ ನಮ್ಮ ಬದನೆ ಗಿಡದ ಬಗ್ಗೆ ಏನು ಸ್ವಲ್ಪ ಮತ್ತೆ ಸುಧಾರಣೆ ಆಯ್ತು, ದೃಷ್ಟಿ ಬೀಳುವಲ್ರಿ. ಹಾಂ, ದೃಷ್ಟಿ ಬೀಳುವಲ್ರಿ, ಮತ್ತು ಗಿಡ ಒಣಗೋದು ಆಟೋಮೆಟಿಕ್ ತಾನೇ ಕಂಟ್ರೋಲ್ ಆಗ್ಬಿಟ್ಟು. ಈಗ ಒಂದು ತಿಂಗಳದ್ದು 1 ತಿಂಗಳಾಯ್ತು ರೀ, ಇದು ಬದನೆ ಇರೋದು 3 ತಿಂಗಳದೈತೆ ರೀ. ಅದಕ್ಕೆ ನಮ್ಮಲ್ಲಿ ಭಾಳ ಗಿಡಗಳು ಸಿಡಿ ಹಾಕೋಂತ ಹೊಂಟು ರೀ. ಸಿಡಿ ಹಾಕೋ ಸಂಬಂಧ ದೃಷ್ಟಿ ಇದ್ರ ಮಾಡೋ ಮುಂದೆ ನಾವು ಧೂಪ ಹಾಕಿದ್ವಿ, ಎಲ್ಲ ಮಾಡಿದ್ವಿ, ಅದು ಏನಾದರೂ ಕಂಟ್ರೋಲ್ ಆಗಲಿಲ್ಲ. ಆಗಲ ಸಂಬಂಧ ಕುಂತ್ಕೊಂಡು ಇದನ್ನು ವಿಚಾರ ಮಾಡಿದ ಮ್ಯಾಗ ಇದನ್ನು ಹಾಕಿದ್ರೆ ಜನರ ದೃಷ್ಟಿ ಅದಕ್ಕೆ ಹೋಗತ್ತಾನೆ ಅಂತೇಳಿ ಬಾಗಲಕೋಟೆಯಾಗ ಅದನ್ನು ಬ್ಯಾನರ್ ಮಾಡ್ಸ್ಕೊಂಬಂದು ಇದನ್ನು ಹಾಕಿದ್ವಿ ರೀ. ಇದನ್ನು ಹಾಕಿದಾಗ ಆಟೋಮೆಟಿಕ್ ಕಂಟ್ರೋಲ್ ಆಗ್ತದೆ. ಹಿಂಗಾಗಿ ಎಷ್ಟು ಜನರದ ಗಿಡದ ಮ್ಯಾಗ ಬೀಳತ್ತಂದ್ರೆ ಗಿಡ ಸಿಡಿ ಹಾಕತ್ತು ರೀ, ಅದ್ರ ಸಂಬಂಧ ಈ ಬ್ಯಾನರ್ ಹಾಕಿ. ಈಗ ಇದನ್ನು ಐಡಿಯಾ ಹೆಂಗೆ ಬಂತು ನಿಮಗೆ? ಇದು ನಾವ ಕುಂತ್ಕೊಂಡು ಹಂಗೆ ಒಮ್ಮೆ ಇವರು ಸಿದ್ದರಾಮಯ್ಯಂದ ಇವ್ರದ್ದು ಹಿಂಗೆ ರಾಜಕಾರಣ ಹಾಕಿದ್ರೆ ಆದ್ರೂ ಹೋಗತ್ತಂತ ನೋಡಿದ್ವಿ. ಅದಕ್ಕಿನ ಇನ್ನೊಬ್ಬ ಏನಂದ ನಮ್ಮ ತಮ್ಮ ಇಲ್ಲ, ಅದಕ್ಕಿನ ಹುಡುಗಿಯರ ಚಿತ್ರ ತುಂಬ ಅಂದ್ರೆ ಅದ್ರ ದೃಷ್ಟಿ ಹೋಗತ್ತಿ. ರಾಜಕೀಯಕ್ಕಿನ ಅದು ಹುಡುಗಿಯರ ಚಿತ್ರ ತಂದ್ರೆ ಅದರ ಜನರ ದೃಷ್ಟಿ ಅದ್ರ ಮ್ಯಾಗ ಹೆಚ್ಚು, ಹೀರೋಯಿನಿ ಇದ್ರ ಮ್ಯಾಗ ಹೋಗತ್ತಂತೆ ಅಂದ್ರೆ ಆನಂತರ ನಮ್ಮ ತಮ್ಮ ಇದನ್ನ ನಾವು ತೊಗೊಂಬಂದು ಹಾಕಿದ್ವಿ. ಒಟ್ಟು 8 ಎಕರೆ ಹೊಲ ಸರ್ ನಿಮ್ದು? 8 ಎಕರೆ ನಮ್ದು. 5 ಎಕರೆ ಹೊಲ ರೀ, ಒಂದು 3 ಎಕರೆ ಕಬ್ಬು ಇತ್ತು ರೀ, ಇದು 2 ಎಕರೆ ಬದನೆ. ಎಷ್ಟು ವರ್ಷದಿಂದ ರೀ ತರಕಾರಿ ಬೆಳೆಯತ್ತೀರಿ ಇವನ್ನೆಲ್ಲ ಇಲ್ಲೆಲ್ಲ? ನಾವು ಸುಮಾರು ವರ್ಷದಿಂದ ತರಕಾರಿ ಕಂಟಿನ್ಯೂ ಇದೆ.